ನಮಸ್ತೆ ಸದಾ ಮಾತೃಭೂಮಿ. ಶಾಲಾ ಕಾಲೇಜುಗಳಲ್ಲಿ ಯಾವುದೇ ಧರ್ಮ ಜಾತಿ ಅಡ್ಡ ಬರಲೇಬಾರದು, ಆದ್ರೆ ಇಲ್ಲಿ ಆರ್ಎಸ್ಎಸ್ ನ ಕಾರ್ಯಕ್ರಮಕ್ಕೆ ಯಾಕೆ ಅವಕಾಶ ಕೊಟ್ಟಿದ್ದಾರೆ, ಅದರಲ್ಲಿ ವಿದ್ಯಾರ್ಥಿಗಳನ್ನು ಸಹ ಕರೆಸಿದ್ದಾರೆ, ಅಂದ್ರೆ ಮುಂದಿನ ಜನರೇಷನ್ ಮಕ್ಕಳಿಗೆ ಇವರೆಲ್ಲ ಏನ್ ಹೇಳೋಕ್ ಹೊರಟಿದ್ದಾರೆ, ಧರ್ಮ ದಂಗಲ್ ಮಾಡಿ ಅಂತಾನ, ಅಥವಾ ನಮ್ಮ ದೇಶದಲ್ಲಿ ಶಾಂತಿಯಿಂದ ಬದುಕಿ ಅನ್ನೋದನ್ನ ಕಲ್ಸೋಕ್ ಹೊರಟಿದಾರ. ಪಾಠಶಾಲೆಗಳಲ್ಲೇ ಮಕ್ಕಳ ಮನಸ್ಸಿನಲ್ಲಿ ಧರ್ಮದ ಆಂಗಲ್ ಕೊಟ್ರೆ ಮುಂದಿನ ಅವರ ಜೀವನ ಹೇಗಿರ್ಬೋದು? ನಮಸ್ಕಾರ, ಏದಿನ ಡಾಟ್ ಕಾಮ್ಗೆ ಸ್ವಾಗತ. ನಾನು ಜಿಎಂ ಪವಿತ್ರ. ದೇಶದ ಎಲ್ಲಾ ಶೈಕ್ಷಣಿಕ ಸಂಸ್ಥೆಗಳು ಕೇಸರೀಕರಣಗೊಳ್ತಾ ಇದೆ. ಈ ವಿಚಾರದ ಬಗ್ಗೆ ದೇಶದಾದ್ಯಂತ ವ್ಯಾಪಕ ಚರ್ಚೆಗಳು ಸಹ ಆಗ್ತಾ ಇದೆ. ಇದೆಲ್ಲದರ ನಡುವೆ ಕಲಬುರಗಿ ಕೇಂದ್ರೀಯ ವಿವಿಯ ನಡೆ ಸದ್ಯ ವ್ಯಾಪಕ ವಿವಾದಕ್ಕೆ ಕಾರಣ ಆಗಿರೋದು. ಒಂದು ವಿಡಿಯೋ ಮೂಲಕ ಎಲ್ಲ ವಿಚಾರಗಳು ಬಯಲಿಗೆ ಬಂದಿದೆ, ಆದರೆ ಕೊನೆಗೆ ಆ ವಿಡಿಯೋ ಕೂಡ ಡಿಲೀಟ್ ಮಾಡಲಾಗಿದೆ. ಹಾಗಾದರೆ ಈ ವಿಶ್ವವಿದ್ಯಾಲಯದಲ್ಲಿ ನಡೆದಿದ್ದಾದರೂ ಏನು, ಯಾಕೆ ಆ ವಿಡಿಯೋವನ್ನು ಡಿಲೀಟ್ ಮಾಡಲಾಗಿದೆ, ಆ ವಿಡಿಯೋದಲ್ಲಿ ಅಂಥದ್ದು ಏನಿದೆ, ಆರ್ಎಸ್ಎಸ್ಗೆ ವಿಶ್ವವಿದ್ಯಾಲಯದಲ್ಲಿ ಏನು ಕೆಲಸ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಅನಲೈಸ್ ಮಾಡ್ತಾ ಹೋಗೋಣ. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಕಡಗಂಚಿಯಲ್ಲಿರುವಂತಹ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಅತಿಥಿ ಗೃಹದಲ್ಲಿ ಕುಲಪತಿ, ಕುಲಸಚಿವರು, ಹಿರಿಯ ಪ್ರಾಧ್ಯಾಪಕರ ಉಪಸ್ಥಿತಿಯಲ್ಲೇ ಜುಲೈ 18ಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದರೆ ಆರ್ಎಸ್ಎಸ್ನ ಸಭೆ ನಡೆದಿದೆ. ಈ ಸಭೆಯ ಕೊನೆಯಲ್ಲಿ ಆರ್ಎಸ್ಎಸ್ನ ಧ್ಯೇಯ ಗೀತೆಯಾದ ನಮಸ್ತೆ ಸದಾ ವತ್ಸಲೆಯನ್ನ ಹಾಡಿದ್ದಲ್ಲದೆ ಎಲ್ಲರೂ ಎದ್ದು ನಿಂತು ಆರ್ಎಸ್ಎಸ್ ಕಾರ್ಯಕರ್ತರಂತೆ ಕೈ ಎದೆಗೆ ಅಡ್ಡ ಹಿಡಿದು ನಿಂತಿರುವಂತ ಹಾಗೂ ಭಗವದ್ವಜಕ್ಕೆ ನಮಸ್ಕರಿಸ್ತಿರುವಂತ ವಿಡಿಯೋ ಸದ್ಯ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಾ ಇದೆ. ಇದು ಸದ್ಯ ಭಾರಿ ವಿವಾದಕ್ಕೆ ಕಾರಣ ಆಗಿರೋದು. ಆರ್ಎಸ್ಎಸ್ ಗೀತೆಗೆ ಧ್ವನಿಗೂಡಿಸಿದ ಬೋಧಕ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಸಭೆಯ ಕೊನೆಯಲ್ಲಿ ಆರ್ಎಸ್ಎಸ್ ಗೀತೆಯನ್ನ ಸಾಮೂಹಿಕವಾಗಿ ಹಾಡ್ತಾ ಇರೋದನ್ನ ಗಮನಿಸಿದಂತ ಕೆಲವು ಸಂಶೋಧನಾ ವಿದ್ಯಾರ್ಥಿಗಳು ತಮ್ಮ ಮೊಬೈಲ್ನಲ್ಲಿ ಇದನ್ನ ರೆಕಾರ್ಡ್ ಮಾಡಿಕೊಂಡಿದ್ದಾರೆ. ವಿಡಿಯೋ ಮಾಡ್ತಿರೋದನ್ನ ಗಮನಿಸಿದಂಥ ಆರ್ಎಸ್ಎಸ್ನ ಕೆಲ ಕಾರ್ಯಕರ್ತರು ಹಾಗೂ ಕೆಲವು ಸಂಘ ಪರಿವಾರದ ಹಿನ್ನೆಲೆಯುಳ್ಳಂಥ ಕೆಲ ಬೋಧಕ ಸಿಬ್ಬಂದಿಗಳು ಸಂಶೋಧನಾ ವಿದ್ಯಾರ್ಥಿಯ ಕೈಯಿಂದ ಮೊಬೈಲನ್ನು ಕಸಿದುಕೊಂಡು ಅವನಿಗೆ ಬೆದರಿಕೆ ಹಾಕಿ ವಿಡಿಯೋ ಡಿಲೀಟ್ ಮಾಡಿಸಿರೋದಾಗಿ ತಿಳಿದು ಬಂದಿದೆ. ಬೇರೆ ರಾಜ್ಯದಿಂದ ಬಂದಿದ್ದಂಥ 5-6 ಜನ ಆರ್ಎಸ್ಎಸ್ ಪ್ರಮುಖರು ಗುರುವಾರ ವಿಶ್ವವಿದ್ಯಾಲಯದ ಅತಿಥಿ ಗೃಹದಲ್ಲಿ ಸಭೆ ನಡೆಸಿದ್ದಾರೆ. ಆರ್ಎಸ್ಎಸ್ ಈ ದೇಶದಲ್ಲಿ ಸ್ಥಾಪನೆಗೊಂಡು 2025ಕ್ಕೆ 100 ವರ್ಷಗಳು ತುಂಬುತ್ತೆ. ಅದಕ್ಕೆ ಪೂರ್ವಭಾವಿಯಾಗಿ ಕಲಬುರಗಿ ಭಾಗದಲ್ಲಿ ಸಂಘದ ಚಟುವಟಿಕೆಗಳನ್ನು ಎಕ್ಸ್ಟೆಂಡ್ ಮಾಡೋ ಬಗ್ಗೆ ಚರ್ಚೆ ನಡೆದಿದೆ. ಬಂದಿದ್ದವರೆಲ್ಲರೂ ಹಿಂದಿಯಲ್ಲಿ ಮಾತಾಡ್ತಾ ಇದ್ರು ಅಂತ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಕೆಲವು ಸಂಶೋಧನಾ ವಿದ್ಯಾರ್ಥಿಗಳು ನಮ್ಮ ಚಾನೆಲ್ಗೆ ಮಾಹಿತಿ ನೀಡಿದ್ದಾರೆ. ಉತ್ತರ ಭಾರತದಲ್ಲಿ ಆರ್ಎಸ್ಎಸ್ ಭದ್ರವಾಗಿ ನೆಲೆಯೂರಿದೆ, ಅದನ್ನು ದಕ್ಷಿಣ ಭಾರತಕ್ಕೂ ವಿಸ್ತರಿಸುವಂಥ ಅವಶ್ಯಕತೆ ಇದೆ. ಕಲಬುರಗಿ ವಿಮಾನ ನಿಲ್ದಾಣದ ಬಳಿ ಮುಂದಿನ ದಿನಗಳಲ್ಲಿ ಬೃಹತ್ ಸಮಾವೇಶ ನಡೆಯುವಂಥ ಅವಶ್ಯಕತೆ ಇದೆ. ಯಾವ ಸರ್ಕಾರಕ್ಕೂ ಸಚಿವರಿಗೂ ಹೆದರೋ ಅವಶ್ಯಕತೆ ಇಲ್ಲ. ಕಲಬುರಗಿ ಕೇಂದ್ರೀಯ ವಿವಿಯಿಂದಾನೇ ಇದನ್ನು ಪ್ರಾರಂಭಿಸಬೇಕಾಗಿದೆ ಅಂತ ಈ ಸಭೆಯಲ್ಲಿ ಚರ್ಚೆ ನಡೆದಿದೆ. ಭಾಗವಹಿಸಿದಂಥ ಆರ್ಎಸ್ಎಸ್ ಮುಖಂಡರ ಕಾಲಿಗೆ ಕುಲಸಚಿವ ಆರ್ ಬೀರಾದಾರ್ ಸೇರಿದಂತೆ ಅಲ್ಲಿದ್ದವರು ನಮಸ್ಕರಿಸಿದ್ದಾರೆ. ಇದನ್ನು ನಾವು ನೋಡಿದ್ದೇವೆ ಅಂತ ಸಂಶೋಧನಾ ವಿದ್ಯಾರ್ಥಿಗಳು ನಮ್ಮ ಚಾನೆಲ್ಗೆ ಮಾಹಿತಿ ನೀಡಿದ್ದಾರೆ. ಶೈಕ್ಷಣಿಕ ಚಟುವಟಿಕೆಗಳಿಗೆ ಮೀಸಲಾದ ವಿವಿಯಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳು ಈ ಹಿಂದೆಯೂ ನಡೆದಿದ್ದಂಥ ಆರೋಪಗಳು ಕೇಳಿಬಂದಿದ್ವು. ಇದನ್ನು ವಿರೋಧಿಸಿ ವಿದ್ಯಾರ್ಥಿ ಹಾಗೂ ಪ್ರಗತಿಪರ ಸಂಘಟನೆಗಳು ವಿಶ್ವವಿದ್ಯಾಲಯದ ಎದುರು ಪ್ರತಿಭಟನೆ ಕೂಡ ನಡೆಸಿದ್ವು. ಆದರೂ ಕೂಡ ಯಾವ ಭಯವಿಲ್ಲದೆ ಕಾರ್ಯಕ್ರಮಕ್ಕೆ ಅವಕಾಶವನ್ನು ನೀಡಲಾಗಿದೆ. ಖುದ್ದು ಕುಲಸಚಿವ ಪ್ರೊಫೆಸರ್ ಆರ್ ಬೀರಾದಾರ್ ಹಾಗೂ ವಿಶ್ವವಿದ್ಯಾಲಯದ ಬೋಧಕ ಸಿಬ್ಬಂದಿಯೇ ಕರೆಸಿ ಕಾರ್ಯಕ್ರಮ ನಡೆಸಿದಂತಿತ್ತು ಅನ್ನೋ ಆರೋಪ ಸಹ ಕೇಳಿಬಂದಿದೆ. ಅಲ್ಲದೆ ಈ ಸಭೆಯ ವಿಡಿಯೋ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಾ ಇರೋದ್ರಿಂದ ಆರೋಪಕ್ಕೆ ದಾಖಲೆ ಕೂಡ ಸಿಕ್ಕಂತಾಗಿದೆ. ಈ ಬೆಳವಣಿಗೆ ಬಗ್ಗೆ ನಮ್ಮ ಚಾನೆಲ್ ವಿವಿಯ ಕುಲಸಚಿವ ಪ್ರೊಫೆಸರ್ ಆರ್ ಬೀರಾದಾರ್ ಅವರನ್ನು ಸಂಪರ್ಕಿಸಿದಾಗ ಆರ್ಎಸ್ಎಸ್ನ ಸಭೆ ನಡೆದದ್ದು ನಿಜ, ನಾನು ಸಭೆಯ ಕೊನೆಯಲ್ಲಿ ಹೋಗಿದ್ದೆ ಅಂತ ತಿಳಿಸಿದ್ದಾರೆ. ವಿಡಿಯೋ ವೈರಲ್ ಆಗ್ತಾ ಇದೆ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದಾಗ ಇದರಲ್ಲಿ ಅಭಿಪ್ರಾಯ ತಿಳಿಸೋದು ಏನಿದೆ, ಸಾಮಾನ್ಯವಾಗಿ ಶೈಕ್ಷಣಿಕ ಚಟುವಟಿಕೆಗಳಿಗೆ ಅವಕಾಶ ಇದೆ, ಏನು ನಡೀತಾ ಇದೆ ಅಂತ ನೋಡೋಕೆ ಕೊನೆಯಲ್ಲಿ ನಾನು ಹೋಗಿದ್ದೆ ಅಂತ ಹೇಳಿದ್ದಾರೆ. ಹೀಗೆ ನಮ್ಮ ಜೊತೆ ಮಾತನಾಡಿದಂತ ಒಂದು ಆಡಿಯೋ ಇದೆ, ಒಮ್ಮೆ ಕೇಳಿ. ಸರ್, ಅದೇ ಮೊನ್ನೆ ಯೂನಿವರ್ಸಿಟಿಯಲ್ಲಿ ಆರ್ಎಸ್ಎಸ್ ಇದೆ ಅನ್ನೋ ಕಾರ್ಯಕ್ರಮ ಆಗಿದೆ ಅಂತೆ, ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕಿತ್ತು. ಇಲ್ಲ, ಅವರು ಗೊತ್ತಿಲ್ಲ ಹಂಗೆ ಮತ್ತೆ ಏನು ಮಾಡಿದಾರೆ, ನಾನು ಹಂಗ ನೋಡಕ್ ಅಂತ ಹೋಗಿದ್ದೆ. ಅದನ್ನ ಮಾಡಿಬಿಟ್ಟಿದ್ರೆ ಅಷ್ಟೊಂದು ಓಡಿಸ್ತದೆ. ನಾನು ಏನ್ ನಡೆದಂತ ಹೋದೆ, ಅವ್ರು ಸಾಮಾನ್ಯವಾಗಿ ಅವಾಯ್ಡ್ ಮಾಡ್ತಿರ್ತೀವಿ, ಗೊತ್ತಾಗಿಲ್ಲ ಅಷ್ಟೇ ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ಬಟ್ ಆಗಿದ್ದು ಬಂತು, ನಾವು ಏನ್ ನಡೀತದ ಕಾರ್ಯಕ್ರಮ ನಿಂತಿದ್ವು, ಅಲ್ಲಿ ಏನ್ ನಡೀತದ ಅಂತ ಹೇಳಿ ಹೋದೆ. ಹೋದಷ್ಟರಲ್ಲೇ ಮುಗಿದಿತ್ತು ಕಾರ್ಯಕ್ರಮ. ಒಂದು ಯೂನಿವರ್ಸಿಟಿಲಿ ಅಂತದಕ್ಕೆಲ್ಲ ಅವಕಾಶ ಇದೆಯಾ ಅಂತ? ಸಾಮಾನ್ಯವಾಗಿ ಅಕಾಡೆಮಿಕ್ ಆಕ್ಟಿವಿಟೀಸ್ ಇದಾವೆ, ಇವ್ ಒಂದೊಂದ್ಸಲ ಮಾಡಿರ್ತಾರೆ, ನಮ್ಮ ಗಮನಕ್ಕೆ ಬಂದಿರಂಗಿಲ್ಲ. ಹೌದು, ಏನ್ ನಡೀತಾ ಅಂತ ಹೋದ್ವಿ, ಯಾಕಂದ್ರೆ ಕಾರ್ಯಕ್ರಮ
ಹಂಚಿದ್ರು. ಅದು ಅಲ್ಲ, ಒಂದು ಒಂದು ಸಂಘಟನೆ ಆ ತರ ಆಯ್ತು, ನಾನು ಕಾರ್ಯ ಒಂದು ಎಲ್ಲರಿಗೂ ಭಾಗವಹಿಸ್ಲಿಕ್ಕೆ ಅವಕಾಶ ಕೊಡ್ಬೋದಾ? ಶಿಕ್ಷಕರದೊಂದು ಸರಿಯಾಗಿ ಇದೆ ರೀ, ಅವಕಾಶಗಳು ಇಲ್ಲ ಅಂತ ಅಂತಕ್ಕಿಂತ ಹೌದು, ಶಿಕ್ಷಕರು ಎಲ್ಲ ಶಿಕ್ಷಕರು ಇರೋದ್ರಿಂದ ಅವರವ್ರು ಸಂಘಗಳಿದಾವೆ, ಎ ಬಿ ಆರ್ ಎಸ್ ಅಂತಿದೆ, ಬಹುಶಃ ಒಂದು ಎ ಬಿ ಆರ್ ಎಸ್ ಇದರಲ್ಲಿ ಮಾಡಬೇಕು ಅನ್ಕೊಂಡು ನಾನು ಹೋಗಿಸ್ಲೇ ಕಾರ್ಯಕ್ರಮ ಮುರಿದೋಗ್ಬಿಟ್ಟಿತ್ತು. ಅಲ್ಲ, ಈಗ ವಿದ್ಯಾರ್ಥಿಗಳೆಲ್ಲ ಒತ್ತಾಯ ಮಾಡ್ತಿದಾರಲ್ಲ ಅವರನ್ನೆಲ್ಲ ವಜಾ ಮಾಡ್ಬೇಕು ಅಂತ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಆರ್ ಎಸ್ ಎಸ್ ಜೇ ಗೀತೆ ಆಡಿದಾರಲ್ಲ ಸರ್ ಅಲ್ಲಿ ಕಾರ್ಯಕ್ರಮದಲ್ಲಿ? ಗೊತ್ತಿಲ್ಲ, ಆರ್ ಎಸ್ ಎಸ್ ಗೀತೆ ರಾಷ್ಟ್ರ ಗೀತೆ ಹೆಂಗೆ ಆಗುತ್ತೆ? ಇನ್ನು ಈ ಬೆಳವಣಿಗೆ ಬಗ್ಗೆ ಈ ದಿನ .com ಜೊತೆ ಮಾತನಾಡಿರುವಂತಹ ಅಂಬೇಡ್ಕರ್ ವಿದ್ಯಾರ್ಥಿ ಸಂಘಟನೆ ಅಧ್ಯಕ್ಷ ನಂದಕುಮಾರ್, ಸಭೆಯಲ್ಲಿ ಭಾಗವಹಿಸಿದ್ದ ಆರ್ಎಸ್ಎಸ್ನ ಮುಖಂಡರು ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯವನ್ನೇ ಆರ್ಎಸ್ಎಸ್ನ ದಕ್ಷಿಣ ಭಾರತದ ಕೇಂದ್ರ ಕಚೇರಿಯ ರೀತಿಯಲ್ಲಿ ಕಾರ್ಯನಿರ್ವಹಿಸುವಂತೆ ಕರೆ ಕೊಟ್ಟಿದ್ದಾರೆ. ಈ ವಿಶ್ವವಿದ್ಯಾಲಯದ ಎಲ್ಲಾ ಅಧ್ಯಯನಗಳ ವಿಭಾಗದಲ್ಲಿ ಶೈಕ್ಷಣಿಕ ಚಟುವಟಿಕೆಗಳ ಹೊರತಾಗಿ ಬರೀ ಆರ್ಎಸ್ಎಸ್ನ ಅಜೆಂಡಾಗಳ ಕಾರ್ಯಚಟುವಟಿಕೆಗಳೇ ನಡೀತಾ ಇದೆ ಅಂತ ಆರೋಪಿಸಿದ್ದಾರೆ. ಜುಲೈ 18ಕ್ಕೆ ಕೇಂದ್ರೀಯ ವಿಶ್ವವಿದ್ಯಾಲಯದ ಗೆಸ್ಟ್ ಹೌಸ್ನಲ್ಲಿ ನಡೆದ ಆರ್ಎಸ್ಎಸ್ನ ಸಂವಿಧಾನ ವಿರೋಧಿ ಕಾರ್ಯಕ್ರಮದ ವಿಡಿಯೋ ಚಿತ್ರೀಕರಣ ಮಾಡ್ತಾ ಇದ್ದಂಥ ಸಂಶೋಧನಾ ವಿದ್ಯಾರ್ಥಿಗಳ ಮೇಲೆ ಪ್ರೊಫೆಸರ್ ಬಸವರಾಜ್ ಡೋಣೂರ್ ಅವರ ಶಿಷ್ಯರಿಬ್ಬರು ಹಲ್ಲೆಗೆ ಮುಂದಾಗಿದ್ದಲ್ಲದೆ ಮೊಬೈಲ್ ಅನ್ನು ಕಸಿದುಕೊಂಡಿದ್ದಾರೆ. ಅಲ್ಲದೆ ವಿಡಿಯೋ ಡಿಲೀಟ್ ಮಾಡು, ಇಲ್ಲಾಂತಂದ್ರೆ ಪರಿಣಾಮ ಸರಿ ಇರೋದಿಲ್ಲ ಅನ್ನುವಂತೆ ಬೆದರಿಕೆ ಹಾಕಿದ್ದಾರೆ. ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿ ನಡೆದ ಕಾರ್ಯಕ್ರಮ ಕಾನೂನಾತ್ಮಕವಾಗಿದ್ದರೆ ಇಷ್ಟೊಂದು ಭಯದಿಂದ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವ ಅವಶ್ಯಕತೆ ಇಲ್ಲ ಅಂತ ನಂದಕುಮಾರ್ ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಕುಲಸಚಿವ ಆರ್ ಆರ್ ಬಿರಾದಾರ್, ಶೈಕ್ಷಣಿಕ ನಿರ್ದೇಶಕ ಪ್ರೊಫೆಸರ್ ಬಸವರಾಜ್ ಡೋಣೂರ, ವಿಶ್ವವಿದ್ಯಾಲಯದ ಅಭಿವೃದ್ಧಿ ಅಧಿಕಾರಿ ಪ್ರೊಫೆಸರ್ ಚನ್ನವೀರಯ್ಯ, ವಿದ್ಯಾರ್ಥಿಗಳ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಬಸವರಾಜ್ ಕಬೂಕಡ್ಡಿ, ಚೀಫ್ ವಾರ್ಡನ್ ಆದಂಥ ಡಾಕ್ಟರ್ ಬಸವರಾಜ್ ಸೋಮನಮರಡಿ, ವಿಶ್ವವಿದ್ಯಾಲಯದ ಶಿಸ್ತು ಪಾಲನಾ ಅಧಿಕಾರಿ ವೆಂಕಟರಮಣ ದೊಡ್ಡಿ ಹಾಗೂ ಪರೀಕ್ಷಾ ಮುಖ್ಯ ಅಧಿಕಾರಿಗಳು, ಇನ್ನು ಮುಂತಾದ ಪ್ರಾಧ್ಯಾಪಕರು ಭಗವಾನ್ ಧ್ವಜಕ್ಕೆ ನಮಿಸಿ ಹಣ ಸುರಿದು ನಮಿಸಿದ್ದಾರೆ. ವಿಶ್ವವಿದ್ಯಾಲಯದ ಎಲ್ಲಾ ಆಯಕಟ್ಟಿನ ಸ್ಥಳಗಳಲ್ಲಿ ಆಕ್ರಮಿಸಿಕೊಂಡು ಅಧಿಕಾರದಲ್ಲಿರುವಂತಹ ಆರ್ಎಸ್ಎಸ್ನ ಮತಾಂಧರೇ ತುಂಬಿಕೊಂಡಿರೋದು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಮಾರಕಾಗಿರೋದು. ವಿಶ್ವವಿದ್ಯಾಲಯದಲ್ಲಿ ಶರಣರ, ಸೂಫಿ ಸಂತರ, ಮಹತ್ವ ಪದಕಾರರ ಸೌಹಾರ್ದ ಪರಂಪರೆಯ ನಮ್ಮ ಈ ಭಾಗದ ವಿದ್ಯಾರ್ಥಿಗಳು ಇಂಥ ಪ್ರಾಧ್ಯಾಪಕರಿಂದ ಏನನ್ನ ಕಲಿಬಹುದು ಅನ್ನೋದನ್ನ ಊಹಿಸಿದ್ರೇನೆ ಆತಂಕ ಆಗತ್ತೆ ಅಂತ ಅಂಬೇಡ್ಕರ್ ಸ್ಟೂಡೆಂಟ್ಸ್ ಅಸೋಸಿಯೇಷನ್ನ ಅಧ್ಯಕ್ಷ ನಂದಕುಮಾರ್ ಕಳವಳ ವ್ಯಕ್ತಪಡಿಸಿದ್ದಾರೆ. ಹಾಗಾದ್ರೆ ಈ ವಿಡಿಯೋ ಡಿಲೀಟ್ ಮಾಡಿಸಿದ್ದು ಹೇಗೆ ಹೊರಗೆ ಬಂತು ಅಂತ ನೋಡೋದಾದ್ರೆ, ಸಂಶೋಧನಾ ವಿದ್ಯಾರ್ಥಿಗಳು ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡ್ತಾ ಇರೋದನ್ನ ಗಮನಿಸಿದಂತ ಸಂಘ ಪರಿವಾರದ ಕಾರ್ಯಕರ್ತರು ಕೂಡಲೇ ಮೊಬೈಲ್ ಅನ್ನ ಕಸಿದುಕೊಂಡು ಆಲ್ರೆಡಿ ರೆಕಾರ್ಡ್ ಮಾಡಿದಂತ ವಿಡಿಯೋ ಹಾಗೂ ಫೋಟೋಗಳನ್ನ ಕೂಡಲೇ ಡಿಲೀಟ್ ಮಾಡಿಸಿದ್ದಾರೆ. ಆ ಬಳಿಕ ಬೆದರಿಕೆ ಕೂಡ ಹಾಕಿರುವಂತ ಆರೋಪ ಕೇಳಿಬಂದಿದೆ. ಈ ಘಟನೆಯನ್ನ ಪ್ರಶ್ನಿಸಿದಂತ ವಿದ್ಯಾರ್ಥಿಗಳು ಬಳಿಕ ಈ ವಿಷಯವನ್ನ ಕೆಲವು ವಿದ್ಯಾರ್ಥಿ ಮುಖಂಡರಿಗೆ ತಿಳಿಸಿದ್ದಾರೆ. ಈ ವೇಳೆ ಮೊಬೈಲ್ ಪರಿಣಿತರು ಹಾಗೂ ಗೂಗಲ್ನ ನೆರವಿನೊಂದಿಗೆ ಡಿಲೀಟ್ ಮಾಡಿಸಿದಂತ ಫೋಟೋಗಳನ್ನ ವಿಡಿಯೋ ರೀಸ್ಟೋರ್ ಟೂಲ್ ಹಾಗೂ ವಿಶೇಷ ಮೊಬೈಲ್ ಆಪ್ನ ನೆರವಿನಿಂದ ಡಿಲೀಟ್ ಮಾಡಿಸಿದಂತ ವಿಡಿಯೋವನ್ನ ಮರು ಪಡೆಯುವಲ್ಲಿ ಇವರು ಯಶಸ್ವಿಯಾಗಿದ್ದಾರೆ. ಭಗವಾನ್ ಜೊತೆ ಅಂತ ಇಟ್ಟು ಮತ್ತೊಂದು ಭಗವಂತ ಜೊತೆಗೆ ಅವ್ರ ಯಾರು ಬೆಳಿದ್ದಾರೆ ಸಾವರ್ಕರ್ ಇನ್ನೊಬ್ಬರದು ಗೋವಳಕರೆ ಅಂದ್ರೆ ಫೋಟೋ ಇಟ್ಟು ಇದನ್ನ ಹಾಡ ಆಡಿದ್ರು. ಮತ್ತೆ ಯಾವ್ದು ಸದಾ ಒತ್ತಲೇ ಗೀತೆ ಇದೆಯಲ್ಲ, ಕುಲಸಚಿವರೇ ಇದ್ರು, ವಿಸಿ ಇದ್ರು, ರಿಜಿಸ್ಟರ್ ಇದ್ರು, ಎಕ್ಸಾಮರ್ ಇದ್ರು, ಡಿಎಸ್ಡಬ್ಲ್ಯೂ ಇದ್ರು, ಸೀನಿಯರ್ ಪ್ರೊಫೆಸರ್ಗಳಿದ್ರು, ಸೆಲೆಕ್ಟೆಡ್ ರಿಸರ್ಚ್ ಕೆಲಸಗಳಿದ್ರು. ಯೂನಿವರ್ಸಿಟಿನೇ ಸರ್, ನಾಟ್ ಓನ್ಲಿ ಅವಕಾಶ, ಸ್ವತಃ ಯೂನಿವರ್ಸಿಟಿನೇ ಖುದ್ದಾಗಿ ಮಾಡಿರೋದು, ಅವರೇ ಕರೆಸಿರೋದು ಕುಲಸಚಿವರೇ. ಯಾಕಂದ್ರೆ ನಮ್ಮಲ್ಲಿ ಕುಲಸಚಿವರಿಗೆ ಕಾಲ್ ಬಿಡ್ಕೊಳ್ಳೋ ಕಾಲ್ ಬಿಡ್ತಾರಲ್ಲ ವಿಡಿಯೋ ಇದ್ದು, ಅವು ಏನಾಯ್ತು ಈ ಹುಡುಗರಿಗೆಲ್ಲ ನೋಡಿ ನಮ್ಮ ಹುಡುಗರಿದ್ದು ಹೋಗಿ ಮುಂದೆ ನಿಂತು ನೀನ್ ಯಾಕೆ ವಿಡಿಯೋ ಮಾಡಕ್ಕೆ, ನೀನ್ ಯಾಕೆ ಬಂದು ಇದಕ್ಕಿನ್ನ ದೊಡ್ಡ ಪ್ರೋಗ್ರಾಮ್ ಮಾಡ್ತೀವಿ ನಾವು, ಅದನ್ನ ವಿಡಿಯೋಗ್ರಾಫರ್ ಕರಿತೀವಿ ಇವೆಲ್ಲ ಕಾರಣ ತೆಗಿಯಂತಿ ಕೇಳಿಸಿ ಮೊಬೈಲ್ ಕಸ್ಕೊಂಡು ಟಿಚ್ಚೆ ಕಟ್ಕೊಂಡ್ಬಿಟ್ರೆ ಅವ್ನು. ಸೊ ನೋಡಿದ್ರಲ್ವಾ, ಶಾಲಾ ಕಾಲೇಜುಗಳಲ್ಲಿ ಯಾವುದೇ ಧರ್ಮ ಜಾತಿ ಅಡ್ಡ ಬರಲೇಬಾರದು, ಆದ್ರೆ ಇಲ್ಲಿ ಆರ್ಎಸ್ಎಸ್ನ ಕಾರ್ಯಕ್ರಮಕ್ಕೆ ಯಾಕೆ ಅವಕಾಶ ಕೊಟ್ಟಿದ್ದಾರೆ, ಅದರಲ್ಲಿ ವಿದ್ಯಾರ್ಥಿಗಳನ್ನು ಸಹ ಕರೆಸಿದ್ದಾರೆ, ಅಂದ್ರೆ ಮುಂದಿನ ಜನರೇಷನ್ ಮಕ್ಕಳಿಗೆ ಇವರೆಲ್ಲ ಏನ್ ಹೇಳೋಕೆ ಹೊರಟಿದ್ದಾರೆ, ಧರ್ಮ ದಂಗಲ್ ಮಾಡಿ ಅಂತಾನ, ಅಥವಾ ನಮ್ಮ ದೇಶದಲ್ಲಿ ಶಾಂತಿಯಿಂದ ಬದುಕಿ ಅನ್ನೋದನ್ನ ಕಲಿಸೋಕೆ ಹೊರಟಿದ್ದಾರೆ? ಪಾಠಶಾಲೆಗಳಲ್ಲೇ ಮಕ್ಕಳ ಮನಸ್ಸಿನಲ್ಲಿ ಧರ್ಮದ ಆಂಗಲ್ ಕೊಟ್ರೆ ಮುಂದಿನ ಅವರ ಜೀವನ ಹೇಗಿರ್ಬೋದು? ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.